ಕೇಂದ್ರ ಸರ್ಕಾರ ಯಾವ ಉದ್ದೇಶದಿಂದ ಕೊಡ್ತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ ಅವ್ರು ಹೇಳ್ತಾ ಇದಾರೆ ನಮ್ಮ ಸ್ಟಾಕ್ಸ್ ಗಳನ್ನ ಕಡಿಮೆ ಮಾಡ್ಕೋಬೇಕು, ಖಾಸಗಿಯವ್ರಿಗೆಲ್ಲ ಮಾರಬೇಕು ಅಂತ ಒಂದ್ ಕಡೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರಗಳು ಕೊಡೋಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಯಾವ ನೀತಿ ಅಂತೂ ನಂಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಸರ್ಕಾರ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳ ಜೊತೆ ಕೂಡ ಚರ್ಚೆ ಮಾಡಕ್ ಹೊರಟಿದ್ದಾರೆ. ಛತ್ತೀಸ್ಗಢ ಇರ್ಬೋದು, ತೆಲಂಗಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಬೇರೆ ರಾಜ್ಯಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನ ನಾವು ನೀಗಿಸ್ಕೋಬೇಕು ನಮ್ಮ ಸಂಪೂರ್ಣ ಪ್ರಯತ್ನ ಇದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹಿಂದೇಟು ಹಾಕೋದಿಲ್ಲ. ಹಾಗಂದ್ರೆ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡದೆ ಸರಿಯಲ್ಲ. ಸಿ ಟಿ ರವಿಯವರು ಕೂಡ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ, ಅವ್ರಿಗೆ ಅವರು ಹೇಳಿದರೆ ಇದೆಲ್ಲ ಮೋದಿಯವ್ರ ಬಗ್ಗೆ, ಮೋದಿಯವರ ತಂದಿದ್ದು ಇದು ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಆಹಾರ ಭದ್ರತೆ ಕಾಯ್ದೆಯನ್ನು ತಂದು ಇಡೀ ದೇಶದಲ್ಲಿ 70% ಜನರಿಗೆ 5 ರೂಪಾಯಿಗೆ ಅಕ್ಕಿ ಕೊಡಬೇಕು ಅಂತ ಕೊಟ್ಟಿರತಕ್ಕಂಥ ಕಾರ್ಯಕ್ರಮ ಅದು ಮೋದಿಯವ್ರದ್ದಲ್ಲ, ಅದು ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವ್ರ ಕಾರ್ಯಕ್ರಮ, ಕಾಂಗ್ರೆಸ್ಸಿನ ಕಾರ್ಯಕ್ರಮ. ಅದರಿಂದ ಇದು ನಮ್ಮ ಕೊಡುಗೆ. ಮತ್ತು ಹಿಂದೆ ಎಲ್ಲ ನಾವು ಎಫ್ ಸಿಯಿಂದ ತಗೊಳ್ತಾ ಇದ್ದೋ, ನಾನು ಆಹಾರ ಸಚಿವನಾಗಿದ್ದೆ, ನಾವು ಅವಾಗೆಲ್ಲ ಪ್ರತಿ ತಿಂಗಳು ತಗೊಳ್ತಾ ಇದ್ದೋ, ಇವಾಗ ಯಾಕೆ ಕೊಡೋಕೆ ರೆಡಿ ಇಲ್ಲ? ನಮ್ಮ ಬಗ್ಗೆ ದುಡ್ಡು ಹಾಕಿ ಅಂತ ಹೇಳೋದಕ್ಕಿಂತ ಬಿಟ್ಟು ನಮ್ಮ ಯಾಕಂದ್ರೆ ಇದು ಎಲ್ಲ ಬಿ ಪಿ ಎಲ್ ಕುಟುಂಬಗಳಿಗೆ, ರವಿಯವರೆಗೂ ಕೂಡ ಓಟ್ ಹಾಕಿರ್ತಕ್ಕಂಥ ಜನ ಇವತ್ತೊಂದು ದಿವಸ ಅವ್ರಿಗೂ ಕೂಡ ಈ ಅಕ್ಕಿ ಸಹಾಯ ಆಗ್ತದೆ. ಅದರಿಂದ ಅವ್ರಿಗೆ ಏನಾದರೂ ಕಿಂಚಿತ್ತು ಸ್ವಲ್ಪ ಆದರೂ ಕೂಡ ಇದ್ರ ಬಗ್ಗೆ ಕಳಕಳಿ ಇದ್ದಿದ್ರೆ ಅವ್ರು ಈ ತರ ಹೇಳ್ತಾ ಇರ್ಲಿಲ್ಲ. ಅವರು ನಾನು ಕೇಂದ್ರದ ಜೊತೆ ಮಾತನಾಡ್ತೀನಿ, ಹೇಗಾದ್ರೆ ಮಾಡಿ ನಾನು ಕೊಡಿಸ್ತೀನಿ ಅಂತ ಹೇಳ್ತಕ್ಕಂಥ ಧೈರ್ಯ ಇಲ್ಲಲ್ಲ ರವಿ ಅವ್ರಿಗೆ. ಆದ್ರೆ ಬಿಟ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರ್ಸಕ್ ನೋಡ್ತಾರಲ್ಲ, ಅಂದ್ರೆ ಅವ್ರ ಕಮಿಟ್ಮೆಂಟ್ ಏನು ಅಂತ ಗೊತ್ತಾಯ್ತಲ್ಲ. ಅವ್ರ ಜನರಿಗೂ ಕೂಡ ಕೊಡ್ಸಕ್ ರೆಡಿ ಇಲ್ಲ. ಬಿಜೆಪಿ ಓಟ್ ಹಾಕಿರ್ತಕ್ಕಂಥ 35% ಜನ ಇದಾರಲ್ಲ, ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇಲ್ವಾ? ಅವ್ರಿಗೆ ಅಕ್ಕಿ ಬೇಡವಾ? ಏನ್ ಮಾಡ್ತಾರೆ ನಮ್ಮ ಎಂಪಿಗಳೆಲ್ಲ ಕೂತ್ಕೊಂಡಿಲ್ಲಿ? ರವಿ ಅವ್ರು ಏನ್ ಮಾಡ್ತಾವ್ರೆ? ಬರೀ ಬಂದ್ ಇಲ್ಲಿ ಭಾಷಣ ಮಾಡೋದು, ನಮ್ಮನ್ನ ಇಲ್ಲೆಲ್ಲ ತೆಗೊಳ್ಳೋದು ಮತ್ತೆ ಪ್ರಚೋದನೆ ಮಾಡೋದು. ಧೈರ್ಯ ಇದ್ರೆ ಅವ್ರಿಗೆ ನಾನ್ ಮಾಡ್ತೀನಿ, ಕೇಂದ್ರ ಸರ್ಕಾರ ಜೊತೆ ಮಾತನಾಡ್ತೀನಿ, ಆಗುತ್ತೋ ಬಿಡುತ್ತೋ ಮಾತನಾಡ್ತೀನಿ ಅಂತ ಒಂದು ಪ್ರಯತ್ನ ಆದ್ರೂ ಕೂಡ ಮಾಡ್ಬೇಕಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.